ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್ ಲಾಸ್ಟ್ ವೀಡ್ಯೋದಲ್ಲಿ ಮೀಶೋನಲ್ಲಿ ಅಂಥ ರೆಡಿಮೇಡ್ ವರ್ಕ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸಿದ್ದೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ನಾನು ಬ್ಯಾಕ್ ಬಾಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನೆಕ್ಕನ್ನು ನಾನು ಇನ್ನು ಕಟ್ ಮಾಡಿಕೊಂಡಿಲ್ಲ ನೋಡಿ ಇದರಲ್ಲಿ ನೆಕ್ಕು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಂದರೆ ಕೆಲವರಲ್ಲಿ ಜಾಸ್ತಿ ಬಂದಿರುತ್ತೆ ಕೆಲವರಲ್ಲಿ ಕಡಿಮೆ ಬಂದಿರುತ್ತೆ ರೆಡಿಮೇಡ್ ಆದರೆ ನಾವು ಅಳತೆ ಕೊಟ್ಟು ಮಾಡಿಸ್ತವಾಗ ಮಾತ್ರ ಪರ್ಫೆಕ್ಟಾಗಿ ಇರುತ್ತೆ ಹಾಗಾಗಿ ನೋಡಿಕೊಂಡು ನಾವು ಇದರಲ್ಲಿ ಮಾರ್ಕನ್ನು ಹಾಕ್ಕೋಬೇಕಾಗುತ್ತೆ ನಾನು ಎರಡೂ ಸೈಡು ಕೂಡ ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಎಲ್ಲಿವರೆಗೂ ನಮಗೆ ಬ್ಲೌಸು ಅಳತೆ ಪ್ರಕಾರ ಎಲ್ಲಿಗೆ ಬೇಕು ವರ್ಕ್ ಎಲ್ಲಿಂದ ಇದೆ ಅಂತ ನೋಡ್ಕೊಳ್ಳಿ ಹೀಗೆ ನೋಡಿಕೊಂಡು ಪಿನ್ಸನ್ನು ಇಟ್ಕೊತಾ ಇದ್ದೀನಿ ಅದರ ಮೇಲೆ ಲೈನಿಂಗನ್ನು ಜೋಡಿಸ್ಕೊಂಡಿದ್ದೀನಿ ಮೇನ್ ಕ್ಲಾತ್ ರೈಟ್ ಸೈಡ್ ಮೇಲೆ ಜೋಡಿಸ್ಕೊಂಡಿ ರೀತಿ ಪಿನ್ಸನ್ನು ಹಾಕ್ಕೊಂಡು ನಾನು ಕಟಿಂಗ್ ಮಾಡೋಕ್ಕೂ ಮೊದಲೇ ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ ಅರ್ಧ ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ನಾವು ಮಾರ್ಕ್ ಮಾಡ್ಕೊಳ್ಳೋವಾಗ ಬಿಟ್ಟಿರ್ತೀವಲ್ಲ ಅದನ್ನು ಬಿಟ್ಟು ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಾಲಿಂಚು ಆ ಕಡೆ ಈ ಕಡೆ ವರ್ಕ್ ಬಂದಿರೋ ಹತ್ರ ಸ್ವಲ್ಪ ಜಾಸ್ತಿ ಕೂಡ ಇದೆ ಅದನ್ನು ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೊಲ್ಕೋಬೇಕಾಗತ್ತೆ ಟ್ಯಾಗನ್ನು ಕಟ್ಕೊಂಡ್ರೆ ಆ ಕಾಲಿಂಚು ನಾವು ಕವರ್ ಮಾಡ್ಕೊಬೋದು ನೋಡಿಕೊಂಡು ಈ ರೀತಿ ನೋಡಿ ನಾನು ಸ್ಟಿಚ್ಚ ಮಾರ್ಕಿಂಗ್ಗಿಂತ ಈ ಕಡೆಗೇ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನಾವು ಟ್ಯಾಗನ್ನು ಹಾಕ್ಕೊಂಡ್ರೆ ಆರಾಮಾಗಿ ಕವರ್ ಮಾಡ್ಕೋಬೋದು ಪ್ರಾಬ್ಲಮ್ ಏನೂ ಇಲ್ಲ ಸೊ ಈಗ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಟ್ಟು ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಕೆಳಗಡೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚನ್ನು ಹಾಕ್ಕೋಬೇಕಾಗತ್ತೆ ನೆಕ್ ಹತ್ರ ನಿಮ್ಮ ಅಳತೆಗೆ ಜಾಸ್ತಿ ಇತ್ತು ಅಂದರೆ ಟ್ಯಾಗ್ ಹಾಕ್ಕೊಂಡ್ರೂ ಕೂಡ ಕವರ್ ಆಗೋಲ್ಲ ಅಂದರೆ ಜಾಸ್ತಿ ಶೋಲ್ಡರ್ ಜೋರ ಜಾರುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ವರ್ಕ್ಗಿಂತ ಒಳಗಡೆಗೇನೆ ನೀವು ಕಟಿಂಗನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಳ್ಳಿ ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಈಗ ಇದ್ರ ಮೇಲೆ ಮತ್ತೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನೆಕ್ಕಿಗೂ ಮತ್ತು ಕೆಳಗಡೆ ಸೈಡು ಸ್ಟಿಚ್ ಮಾಡಿದ್ದೀವಲ್ಲ ಎರಡೂ ಸೈಡ್ಗೂ ಕೂಡ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ ನೆಕ್ ಲೆಂತು ಕೂಡ ಜಾಸ್ತಿ ಇತ್ತು ಅಂದರೆ ನೀವು ಶೋಲ್ಡರ್ ಹತ್ರ ಸ್ವಲ್ಪ ವರ್ಕು ಹೋದರೂ ಪರವಾಗಿಲ್ಲ ಅಂಥೇಳಿ ಕೆಳಕೆ ಮಾರ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹೈಟ್ಗೆ ನಿಮ್ಮ ನೆಕ್ಕು ಜಾಸ್ತಿ ಇತ್ತು ಅಂದರೆ ಆ ಥರ ಮಾಡ್ಕೋಬೋದು ಈಗ ನೋಡಿ ಕೆಳಗಡೆ ಸೈಡು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ನಾವು ಸೈಡ್ಗಳು ಕೂಡ ಹಾಗೆಯೇ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ ಹಾರ್ಮೋಲ್ ಸೈಡು ಕೂಡ ಹಾಗೆಯೇ ಸ್ಟಿಚನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಲೈನಿಂಗ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಡೆ ಹಾರ್ಮೋಲ್ ಸೈಡು ವರ್ಕ್ ಬಂದಿರೋದು ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅದನ್ನು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ ಈಗ ಎರಡು ಸೈಡು ಕೂಡ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡು ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹೀಗೆ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು ಕಂಪಲ್ಸರಿ ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಇದು ನೋಡಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಇಲ್ಲಿ ನೋಡಿ ಮಾರ್ಜಿನ್ಗೆ ಅಂತೇಳಿ ಅವರು ವರ್ಕ್ ಮಾಡ್ಕೊಳ್ಳೋಕ್ಕೆ ಥರ ಎಕ್ಸ್ಟ್ರಾ ಲೈನನ್ನು ಹಾಕಿರ್ತಾರೆ ಅದನ್ನು ದಾರಾನ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಹಾಗೇನೆ ಫ್ರಂಟ್ ಸೈಡು ನಾನು ಪ್ರಿನ್ಸ್ ಕಟ್ ಥರ ಕಟ್ಟಿಂಗ್ ಮಾಡಿಕೊಂಡು ಅಂದರೆ ಕಟಿಂಗ್ ಮಾಡಿಲ್ಲ ಜಸ್ಟ್ ಮಾರ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂದರೆ ಏನು ಕಟ್ಟಿಂಗ್ ನಮಗೆ ಬರೋಲ್ಲ ಅನ್ನೋರು ಕೂಡ ಸ್ಟಿಚ್ ಮಾಡ್ಕೊಬೋದು ಆ ರೀತಿ ಮತ್ತು ನಾನು ಫ್ರಂಟ್ ಪಾರ್ಟಲ್ಲಿ ಕಟ್ಟಿಂಗಲ್ಲಿ ತೋರಿಸಿದ್ದೆ ಅಲ್ಲ ಈ ರೀತಿ ಪೀಸು ಶಾರ್ಟೇಜ್ ಇದೆ ಅಂತ ಆ ಕಡೆಗೆ ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ನಾವು ಜಾಯಿನ್ ಮಾಡ್ಕೊಳ್ಳೋಣ ಹೀಗೆ ಜಾಯಿನ್ ಮಾಡಿಕೊಂಡು ಅದ್ರ ಮೇಲೆ ಲೈನಿಂಗನ್ನು ಜೋಡಿಸ್ಕೊಂಡು ಫಸ್ಟ್ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು ಈ ಫ್ರಂಟ್ ಪಾರ್ಟಲ್ಲಿ ಅಂತೂ ನೆಕ್ಕು ತುಂಬ ಜಾಸ್ತಿನೇ ಇದೆ ಹಾಗಾಗಿ ನಾನು ಒಳಗಡೆಗೇ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಕ್ಲಾತನ್ನು ಕೂಡ ಹೀಗೆ ಕಟ್ ಮಾಡಿಕೊಂಡು ಕರ್ಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ಇದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ನೆಕ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಕರೆಕ್ಟಾಗಿ ನೆಕ್ ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಕಟಿಂಗನ್ನು ಮಾಡಿಲ್ಲ ತೀರಾ ಜಾಸ್ತಿ ಒಂದು ಇಂಚಿಗಿಂತ ಜಾಸ್ತಿನೇ ಇರೋದರಿಂದ ನಾನು ಮೇಲೆ ಮಾತ್ರ ಕರೆಕ್ಟಾಗಿದೆ ಕೆಳಗಡೆ ಸೈಡು ನೋಡಿ ಒಳಗಡೆಗೆ ಹೋಗ್ಬಿಟ್ಟಿದೆ ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಬಿಡ್ತೀನಿ ಈಗ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈ ಕಡೆ ನಾನು ಪೀಸು ಜಾಯಿನ್ ಮಾಡ್ಕೊಂಡಿದ್ದೆ ಅಲ್ವ ಆ ಪೀಸನ್ನು ಕೂಡ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಬಿಡೋಣ ಫ್ರಂಟ್ ಸೈಡು ಎರಡು ಪೀಸಸ್ಗೂ ಕೂಡ ಸೇಮ್ ಇದೇ ರೀತಿಯೇ ನಾನು ಪೀಸನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ಹೀಗೆ ಎರಡನ್ನೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಡಾಟನ್ನು ಒಂದ್ರ ಮೇಲೆ ಮಾತ್ರ ಮಾರ್ಕ್ ಇತ್ತು ಇನ್ನೊಂದ್ರ ಮೇಲೆ ಕೂಡ ಹಾಗೆಯೇ ಮಾರ್ಕ್ ಹಾಕ್ಕೊಂಡು ಇದನ್ನು ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಪ್ರಿನ್ಸ್ ಕಟ್ಟಲ್ಲಿ ನಾವು ಇದನ್ನು ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ತೀವಿ ಬಟ್ ನಾನು ಕಟ್ ಮಾಡಿದೆ ಹಾಗೇ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನಮಗೇನು ಕಟ್ಟಿಂಗು ಸ್ಟಿಚ್ಚಿಂಗು ಬರೋಲ್ಲ ಅನ್ನೋರು ಕೂಡ ಈ ರೀತಿ ಸ್ಟಿಚಿಂಗನ್ನು ಆರಾಮಾಗಿ ಮಾಡ್ಕೋಬೋದು ಹೀಗೆ ಎರಡು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಹಾರ್ಮೋಲ್ ಸೈಡು ಡಾಟ್ ಇದೆಯಲ್ವ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಬಿಡೋಣ ಈಗ ಎರಡನ್ನ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಕೆಳಗಡೆ ಸೈಡು ನಾವು ಫಿನಿಶಿಂಗನ್ನು ಮಾಡ್ಕೋಬೇಕು ಒಂದೂವರೆ ಇಂಚಿರೋ ಥರ ಒಂದು ಪೀಸನ್ನು ತಗೊಂಡು ಈ ರೀತಿ ಫಸ್ಟು ಜಾಯಿನ್ ಮಾಡ್ಕೊಳ್ಳೋಣ ನಂತರ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಇದ್ದೀನಿ ಎರಡಕ್ಕೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಂತರ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಎರಡು ಪೀಸ್ಗೂ ಕೂಡ ಸೇಮ್ ಇದೇ ರೀತಿಯೇ ನಾನು ಸ್ಟಿಚ್ಚನ್ನ ಮಾಡ್ತಾಯಿದ್ದೀನಿ ಈಗ ಮಾಡಿಕೊಂಡ್ಮೇಲೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಒಂದಕ್ಕೆ ಪಟ್ಟಿ ಇನ್ನೊಂದಕ್ಕೆ ಕಾಜಾಪಟ್ಟಿನ ಸ್ಟಿಚ್ಚನ್ನ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈಗ ನಾವು ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಈಗ ಅದನ್ನು ಸೈಡ್ಗೆ ಇಟ್ಕೊಂಡು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸ್ಲೀವ್ಸು ಕೂಡ ನೋಡಿ ವರ್ಕ್ಗೆ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಇಲ್ಲಿ ಜೋಡಿಸ್ಕೋಬೇಕು ಇಲ್ಲಾಂದರೆ ಹೆಚ್ಚು ಕಡಿಮೆ ಬರುತ್ತೆ ಅದನ್ನು ರೀತಿ ಈಗ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಕೆಳಗಡೆ ಸೈಡು ಅಂದರೆ ಸ್ಲೀವ್ಸ್ ಲೂಸ್ ಇಡ್ತೀವಲ್ವ ಆ ಕಡೆ ಸೈಡು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ಹೀಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ಇದನ್ನು ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗನ್ನು ನಾನು ರೈಟ್ ಸೈಡ್ಗೆ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನ ಹಾಕ್ಕೊಂಡು ಸುತ್ತಲೂ ಕೂಡ ಹಾಗೆಯೇ ಸ್ಟಿಚ್ಚನ್ನ ಹಾಕ್ಕೊಂಡು ಬಂದುಬಿಡೋಣ ಸುತ್ತಲೂ ಕೂಡ ಈಗ ಲೈನಿಂಗ್ ಎಡ್ಜಿಗೆ ಈ ರೀತಿ ಸ್ಟಿಚನ್ನ ಹಾಕ್ಕೋಬೇಕು ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ ಎರಡೂ ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತೆಲ್ಲ ಕೂಡ ಲೈನಿಂಗ್ ಯಾವ ಇದೆಯೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ಈಗ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಹಾರ್ಮೋಲಲ್ಲಿ ಫ್ರಂಟ್ ಸೈಡ್ಗೆ ಶೇಪನ್ನು ಇನ್ನೂ ಕಟ್ ಮಾಡಿಲ್ಲ ಅದನ್ನು ಕೂಡ ಹಾಗೆಯೇ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಲಾಸ್ಟಲ್ಲಿ ಹಾರ್ಮೋಲ್ ಶೇಪನ್ನು ತೆಗೆಯೋದ್ರಿಂದ ಅಂದರೆ ಫ್ರಂಟ್ ಟು ಬ್ಯಾಕು ಚೇಂಜ್ ಆಗದಿರ ಇರುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಳೋವಾಗ ಚೇಂಜ್ ಕೂಡ ಆಗ್ಬೋದು ಹಾಗಾಗಿ ಈ ರೀತಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವು ಕಟ್ ಮಾಡಿಕೊಂಡ್ರೆ ಹೊಸ್ತಾಗಿ ಕಲಿಯುವಂಥವ್ರಿಗೆ ಈಸಿ ಆಗುತ್ತೆ ಈಗ ನಾವು ಬ್ಲೌಸ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಶೋಲ್ಡರ್ ಸೆಂಟರಿಂದ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಅರ್ಧದಿಂದ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇನ್ನು ಅರ್ಧದಿಂದ ಮತ್ತೆ ಅದನ್ನು ಸ್ಟಿಚ್ಚನ್ನು ಮಾಡ್ಕೋಬೇಕು ಒಂದು ಸಲ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮತ್ತೆ ಅದ್ರ ಮೇಲೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಕೂಡ ನೋಡಿ ಈಗ ನಾನು ಮತ್ತೆ ಅದರ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹೀಗೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಎರಡು ಸ್ಲೀವ್ಸನ್ನು ಕೂಡ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೋಬೇಕು ಇನ್ನೊಂದು ಸ್ಲೀವ್ಸ್ ಇರುತ್ತಲ್ಲ ಅದನ್ನು ಕೂಡ ಹೀಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ ಎಷ್ಟು ನಾವು ಮಾರ್ಜಿನನ್ನು ಬಿಟ್ಟಿರ್ತೀವೋ ಅಷ್ಟನ್ನು ಬಿಟ್ಟು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಂತರ ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಸ್ಟಿ ಸ್ಟಿಚಸನ್ನು ಕೂಡ ಹಾಕ್ಕೊಳ್ಳಿ ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರ ಕಟಿಂಗ್ ವಿಡಿಯೋ ಲಿಂಕನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ತಾ ಇರೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನೀಗ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬ್ಲೌಸು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ ಫಿನಿಷ್ ಆದಮೇಲೆ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್